ವೆಲ್ಕಮ್ ಬ್ಯಾಕ್. ಈ ಸ್ಟೋರಿ ಈ ಕಥೆನ ನೀವು ನೋಡಲೇಬೇಕು. ಚಿನ್ನ ಕದ್ದವರಿಗೆ ಚಿನ್ನದ ಜ್ಞಾನ ಇಲ್ಲ. ಕದ್ದ ಚಿನ್ನವನ್ನ ಅವರು ಮಾಡಿದ್ದೇನು ಗೊತ್ತಾ? ಚಿನ್ನದಂತಹ ಕತೆ ಕೇಳಿದ ಕಾಕಿ ಪಡೆಗೆ ಫುಲ್ ಶಾಕ್. ಇವತ್ತಿನ ಸ್ಪೆಷಲ್ ಇದು ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಕಳ್ಳರ ಚಿನ್ನ ಕತೆ. ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಖತರ್ನಾಕ್ ಕಳ್ಳರ ವಿಷಯ ಇದು. ಇಂಟ್ರೆಸ್ಟಿಂಗ್ ಸ್ಟೋರಿಯ ವಿಷಯ ಇದು. ಸ್ನೇಹಿತನ ಮಾತು ಕೇಳಿ ಬಂಗಾರ ಬೀದಿಗೆ ಎಸೆದ್ರು ಕಳ್ಳರು. ಹೀಗೂ ಇದೆಯಾ ಅಂತ ನೀವು ಅನ್ಕೋತಾ ಇದ್ರೆ ಇನ್ನೂ ಇದೆ, ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಸ್ಟೋರಿ ಗೊತ್ತಾಗಬೇಕು ಅಂದ್ರೆ ಕಳೆದ ಮಾರ್ಚ್ಗೆ ಹೋಗ್ಬೇಕು ನಾನು. ಕಳೆದ ಮಾರ್ಚ್ನಲ್ಲಿ ಲಗ್ಗೆರೆಯಲ್ಲಿ ಮನೆಯನ್ನ ದೋಚಿದ್ರು ಖದೀಮರು. ಲಕ್ಷಾಂತರ ಮೌಲ್ಯದ ಆಭರಣಗಳನ್ನ ಕದ್ಕೊಂಬಂದಿದ್ರು ಖದೀಮರು. ಕಳ್ಳತನಕ್ಕೆ ಸಂಚು ರೂಪಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಕಳ್ಳತನ ಮಾಡಿದ ಬಂಡೆಪಾಳ್ಯ ಪೊಲೀಸರ ಬಲೆಗೆ ಬಿದ್ದರು ಆ ಗ್ಯಾಂಗ್ನವರು. ರವಿ ಮತ್ತು ವೆಂಕಟೇಶ ಅನ್ನೋರನ್ನ ಅರೆಸ್ಟ್ ಮಾಡಿದ್ರು, ವಿಚಾರಣೆ ಮಾಡಿದ್ರು. ಇದು ಅಸಲಿಯೋ ನಕಲಿಯೋ ಅಂತ ಸ್ನೇಹಿತನಿಂದ ಪರಿಶೀಲನೆ ಮಾಡಿಸಿದ್ರು. ಆಭರಣ ನೋಡಿ, ಇದು ಬಂಗಾರದ್ದಲ್ಲ ಅಂತ ಸ್ನೇಹಿತ ಹೇಳ್ದ. ಸ್ನೇಹಿತನ ಮಾತು ಕೇಳಿ ಬೇಸರಗೊಂಡ್ರು ಕಳ್ಳರು. ವಾಪಸ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ಚಿನ್ನವನ್ನ ಎಸೆದು ಹೋದ್ವಿ ಅಂದ್ರು. ಇಬ್ಬರು ಹೇಳಿಕೆಯಿಂದ ತಬ್ಬಿಬಿಟ್ರು ಪೊಲೀಸರು. ಯಪ್ಪ ಏನಿದು, ಚಿನ್ನ ಎಸ್ಬಿಟ್ಟು ಹೋಗ್ಬಿಟ್ರ ಅಂತ. ಚಿನ್ನ ಕದ್ದ ಅಂದ್ರೆ ಕದ್ದ ಚಿನ್ನವನ್ನ ರಿಕವರಿ ಮಾಡೋದಕ್ಕೆ ಪೊಲೀಸರು ಹೈರಾಣಾಗೋದ್ರು. ಬಂಡೆಪಾಳ್ಯ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ಹಾ, ಅದೇ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಬಂಡೆಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ, ಇದೇ ಕಳ್ಳರು. ಅವರ ಫ್ರೆಂಡ್ಸ್ ಮಾತನ್ನ ಕೇಳಿ ಆ ಚಿನ್ನವನ್ನ ಎಲ್ಲೋ ಎಸ್ತುಬಿಟ್ರಂತ. ಹಿಂಗೆ ಅಷ್ಟು ತಗೊಂಬಿಟ್ರ, ಲಕ್ಷಾಂತರ ರೂಪಾಯಿ ಚಿನ್ನ ಅದು. ಅವನ ಫ್ರೆಂಡ್ ಅಂತ ಇದು ಅಸಲಿ ಎಲ್ಲ ನಕಲಿ ಎಂದ. ಇವ್ರು ನಂಬ್ಕೊಂಡ್ರು. ಆಮೇಲೆ ಇನ್ಯಾಕದು ಇಟ್ಕೊಂಡ್ರು, ಅದು ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಏನು ಮಾಡ್ಬಿಟ್ರು, ಎಸ್ಬಿಟ್ಟು ಹೋಗ್ಬಿಟ್ರು. ಈಗ ಪೊಲೀಸರು ಸಿಕ್ಕಿದ್ಮೇಲೆ, ಆ ಯಜಮಾನ್ರು ಸಿಕ್ಕಿದ್ಮೇಲೆ, ಅಸಲಿ ಅಂತ ಗೊತ್ತಾದ್ಮೇಲೆ ರಿಕವರಿ ಮಾಡ್ಬೇಕಲ್ಲ. ಈಗ ಅದು ಭಾರಿ ತೊಂದರೆ ಆಗೋಗಿರೋದು.